ಮೇಲೆ ಹೆಚ್ಚು ಪಿತೃಗಳಿಗೆ ಪಾತ್ರ ಮಾಡಿ ಬಹಳಷ್ಟು ನಮಗೆ ಅವತ್ತೇ ಗುರು ಪೀಠದಲ್ಲಿ ನಮಗೆ ಪಾಠವನ್ನು ಮಾಡಿರ್ತಕ್ಕಂಥ ಭಾರ್ಗವ ಮನೋಹರಿದ್ದಾರೆ, ಸುಂದರರಾಗಿದ್ದಾನೆ, ನಮಗಿಂತ ಹಿರಿಯ ನಟ, ಅನುಭವಿ ನಟ, ಹೆಸರಾಂತ ನಟ ಅವರು ಹೊಸ ನಟಿ ಬಂದಿದ್ದಾರೆ, ಅವರ ಅದಿತ್ ಗೆಳೆಯರು ಬಂದಿದ್ದಾರೆ, ಅದಿತಿ ಮತ್ತು ಆದಿತ್ಯ ನಾರಾಯಣ ಅವರು ಕೂಡ ಹೆಚ್ಚು ಕಡಿಮೆ ಅವ್ರು ಏನ್ ಟ್ರೈನಿಂಗ್ ತಗೊಂಡಿರೋ ಗೊತ್ತಿಲ್ಲ, ಅವ್ರು ಸಿನಿಮಾ ಮಾಡಿದಾಗ ನಮಗೆ ಒಂಥರ ಪಾಠನೆ ಮಾಡಿದ್ರು ನೀಟ್ ಆಗಿ, ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸನ್ನಿವೇಶ ಪ್ರಜ್ಞೆ ಅಂತ ಅದರಲ್ಲೆಲ್ಲ ಇಂಡಿಸಿಪ್ಲಿನ್ ಆಗಿ ನಾವು ಕಲಾವಿದರಲ್ಲಿ ಅದು ಅರ್ಥ ಮಾಡಿಸಿದಂತ ವ್ಯಕ್ತಿ ಬರೀ ಅರ್ಥ ಮಾಡಿಸಲ್ಲ, ಅದು ಮಾಡ್ಕೊಂಡಿದ್ರಿಂದ ಇವತ್ತು ನೂರಾರು ಸಿನಿಮಾಗಳನ್ನು ಪಾತ್ರ ಮಾಡೋಕ್ಕಾಯ್ತು ಅಂತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬಹುದು ಇನ್ಸ್ಟಿಟ್ಯೂಟ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ. ನಾರಾಯಣ ಶಿಸ್ತಿಗೆ ಹೆಸರಾದಂತ ಮನುಷ್ಯ ನಮ್ಮ ನಾರಾಯಣ. ನನಗೆ ಇವತ್ತು ಕೂಡ ಯಾವುದೋ ಒಂದು ಪಿಕ್ಚರ್ ಜ್ಞಾಪಕ ಇದೆ ಅವಾಗ ಮುಖ ನಾಟಿ ಕೊಡಿರ್ತ ಸೂರ್ಯವಂಶದ ಪಾತ್ರ ಯಾವ ಊರಲ್ಲೋಗ್ಲಿ ಎಲ್ಲೋಗ್ಲಿ ನಿರಂತರವಾಗಿ ಬರ್ತಾನೆ ಇದೆ ಆ ದೊಡ್ಡಣ್ಣ ನಂದು ಇಬ್ಬರದನ್ನು ಅದು ನಾರಾಯಣ ಪಾಪ ಅಲ್ಲೆಲ್ಲೂ ಲೆಕ್ಕಕ್ಕೆ ಇರೋದಿಲ್ಲ, ಐದೇ ಇದ್ದವರು ಅವರೇ ಪೂರ್ತಿ ಮಾಡಿಸ್ತಾರೋದಿಲ್ಲ ತಮಿಳುನಾಡದಲ್ಲ ಮಾಡಿದ್ದ ಶೂಟಿಂಗ್ ಅಂದ್ರೆ ಇವತ್ತು ನಿಮ್ಗೆ ಎಲ್ಲ ಅನುಕೂಲಗಳಿದೆ. ನಾನು ಹೇಳ್ತಿದ್ದು ಮಾಧ್ಯಮ ಸಂಖ್ಯೆಯನ್ನು ಬರೋ ಹೊಸ ಹುಡುಗರಿಗೆ ಹೇಳ್ತಾ ಇರೋದು ಟ್ರೈನಿಂಗ್ ಕ್ಯಾಂಪ್ ಅಂತ ಏನ್ ಮಾಡಿದ್ದಾರೆ ಅಗತ್ಯ. ನಾವು ಓದೋ ಕಾಲದಲ್ಲಿ ನಾಟಕಗಳು ನೋಡ್ತಕ್ಕಂಥದ್ದು ಅಥವಾ ಅಲ್ಲೇ ಇಲ್ಲಿ ಪಾತ್ರಗಳನ್ನು ನೋಡ್ತಕ್ಕಂಥದ್ದು ಹಿರಿಯರು ಮಾಡಿದಂಥದ್ದು ನೋಡ್ತಕ್ಕಂಥದ್ದು ನಮ್ಮ ಶ್ರದ್ಧೆಯಿಂದ ಕಲ್ತ್ಕೊಂಡು ಇವತ್ತು ತಾಂತ್ರಿಕವಾಗಿ ಬೆಳೆದು ಬಿಡೋದಿಲ್ಲ ಆಧುನಿಕತೆಯಲ್ಲಿ. ಆ ತಾಂತ್ರಿಕತೆಯನ್ನು ಹೇಳ್ಕೊಡ್ತಕ್ಕಂಥ ಸಾಮರ್ಥ್ಯನ ಜೊತೆಗೆ ಇಟ್ಕೊಂಡೋದ್ರೆ ಅನಿವಾರ್ಯವಾಗಿ ಯಾರಿಗೆ ಆಸಕ್ತಿ ಇದೆ ಕಲಾವಿದರಾಗಬೇಕು ಅಥವಾ ನಿರ್ದೇಶಕರಾಗಬೇಕು ಅಥವಾ ಈ ಫೀಲ್ಡಲ್ಲಿ ಏನಾದರೂ ಆಗಬೇಕು ಅನ್ನೋರಿಗೆ ತರಬೇತಿ ಅನಿವಾರ್ಯವಾಗಿ ಅಗತ್ಯ ಇದೆ. ಬೇಸ್ಮೆಂಟ್ಸ್ ಅಂತ ಸಿಕ್ಕಿದ್ರೆ ಮನೆಗೆ ಬೇಸೆ ಹಾಕೋ ಹಾಗೆ ಈ ಒಂದು ರಂಗಕ್ಕೆ ಬರಬೇಕಾದ್ರೆ ಬೇಸ್ ಸಿಗ್ ಆ ಬೇಸ್ ಸಿಗೋದಕ್ಕೆ ಬೇಕಾದಷ್ಟು ಇದಾವೆ. ಎಷ್ಟಿದ್ರು ನಡೆಯಲ್ಲ, ಒಂದು ಕಾಲು ಕೋಟಿಗಿಂತ ಜಾಸ್ತಿ ಜನ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಎಷ್ಟು ಇನ್ಸ್ಟಿಟ್ಯೂಟ್ ಇದ್ರು ನಡೆಯಲ್ಲ. ಇವತ್ತು ಚೆನ್ನಾಗೂ ಇದೆ, ಶಾರ್ಟ್ ಪೀರಿಯಡ್ನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತಕ್ಕಂಥ ಆರು ವಾರದಲ್ಲಿ ಒಂದು ಸ್ಕೀಮು, ಮಕ್ಕಳಿಗೆ ಆರು ವಾರದ ವಾರಾಂತ್ಯ ಸ್ಕೀಮು, ಮತ್ತೆ ನಾಲ್ಕು ತಿಂಗಳ ಕಾರ್ಯಕ್ರಮ ಇವೆಲ್ಲ ಹಾಕಿದಾಗ ಒಂದು ರೀತಿಯ ಟಾನಿಕ್ ತರ ಸಿಗುತ್ತೆ ನಮಗೆ. ಅದಕ್ಕೆ ನಾನು ಈಗ ಬರೋರಿಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ ಪಾತ್ರ ಮಾಡ್ತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಇಂದ ಕಲ್ತಿದ್ದು ಅಷ್ಟೇ ಸಾಲೋದಿಲ್ಲ, ಲೌಕಿಕವಾಗಿ ಕಲಿಬೇಕಾಗುತ್ತೆ. ಊರು ಹೋಗ್ತಿರುತ್ತಾ, ಅವ್ರು ಹೋಗ್ತಿರುತ್ತಾ, ಕೋಶ ಹೋಗ್ತಾ, ದೇಶ ಹೋಗ್ತಿರುತ್ತಾ, ಅವ್ರಿವ್ರು ನೋಡ್ತಾ ಪಾತ್ರ ಮಾಡ್ಬೇಕಾದ್ರೆ ನಮ್ಮ ಎಲ್ಲಾ ಪಾತ್ರಗಳು ನೀವೆಲ್ಲ ನೋಡಿರ್ತಕ್ಕಂಥ ನಮ್ಮಂತ ಎಲ್ಲಾ ಪಾತ್ರಗಳು ಸೃಷ್ಟಿ ಮಾಡಿರ್ತಕ್ಕಂಥ ನಿರ್ದೇಶಕರುಗಳಾಗಿರ್ತಾರೆ. ಅದಕ್ಕೆ ಜೀವನ ನಾವೆಲ್ಲೋ ರಸ್ತೆಯಲ್ಲಿ ನೋಡಿರ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ನೋಡಿರ್ತೀವಿ, ಬಸ್ನಲ್ಲಿ ನೋಡಿರ್ತೀವಿ, ಊಟ ಮಾಡುತ್ತಾ ನೋಡ್ತೀವಿ, ಮದುವೆ ಮನೆಯಲ್ಲಿ ನೋಡಿರ್ತೀವಿ, ಅವನ್ನೇ ಕಾಪಿ ಮಾಡಿರ್ತೀವಿ. ನಾನನ್ನೇ ತಿಳಿಕೆ ಮಾಡಿರೋದಿಲ್ಲ, ಆದ್ರೆ ಹೇಳ್ಕೊಳ್ಳೋದು ನಾನು ಇಷ್ಟನ್ನ ಮಾಡಿರ್ತೀನಿ, ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಅಬ್ಸರ್ವೇಷನ್, ಕಾನ್ಸಂಟ್ರೇಷನ್, ಡೆಡಿಕೇಶನ್ ಬೇಕಾಗುತ್ತೆ. ತುಂಬಾ ಅದ್ಭುತವಾದ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಪ್ರಾರಂಭ ಮಾಡ್ತಿದ್ದಾರೆ ಅವರ ನಾರಾಯಣಗೆ ಮತ್ತು ಭಾಗ್ಯಮ್ಮ ಇಬ್ರು ನಮಗೆ ಬಹಳ ಆತ್ಮೀಯರು, ತುಂಬಾ ಆತ್ಮೀಯರು. ಯಾಕೆಂದ್ರೆ ಅವ್ರು ಬಿಸಿ ಬೇಳೆ ಬಂದ ಅವ್ರ ಮನೆಯಲ್ಲಿ ಎರಡು ತರ ಮಾಡ್ತಾರೆ, ಯಾರಿಗೂ ಅನುಭವ ಇಲ್ಲ, ನನಗೂ ಅರ್ಥನೇ ಆಗಿಲ್ಲ ಹೆಂಗೆ ಎರಡು ತರ ಅಂತ. ಮಾಂಸಾಹಾರದ ಬಿಸಿ ಬೇಳೆ ಬಂತು, ಸಸ್ಯಾಹಾರದ ಬಿಸಿ ಬೇಳೆ ಬಂತು. ಭಾರ್ಗವ ಪಾಪ ಗೊತ್ತಾಗಿಲ್ಲ ಎಷ್ಟೊಂದು ಅದು ತೆಂಗಿನಕಾಯಿ ತರ ಹೆಚ್ಚು ಬಿಡ್ತಾರೆ ಅದು. ನನಗೆ ಹೇಳ್ಕೊಟ್ರು ನಾರಾಯಣ ಅವರು ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ ಅಂತ ಅದ್ಭುತವಾದ ಅಡಿಗೆ ಮಾಡಿ ದಾಸೋಹ ಕೂಡ ಅವ್ರ ಮನೆಯಲ್ಲಿ. ನಾರಾಯಣ ಅವರು ಎಷ್ಟು ಡಿಸಿಪ್ಲಿನ್, ಎಷ್ಟು ಸೌಮ್ಯ ಅಂತ ಅವನ ಪ್ರತಿ ಪಾತ್ರ ಮಾಡಿಸ್ಬೇಕಂದ್ರೆ ಸೌಮ್ಯ ಆಗಿದೆ. ಬೆಳಿಗ್ಗೆ 5:30-6 ಆಗ್ತಾ ಇದ್ದ ಇದು ಪುಣ್ಯ ಆತ್ಮ, ಇವ್ರಿಗೂ ಅಷ್ಟೇ ಡಿಸಿಪ್ಲಿನ್ ಭಾರತ ಈಗ ಬಿಟ್ಟೇ ಇವಾಗ ನೋಡಿ ಬಂಧುಗಳ ನಾನು ಏನ್ ಹೇಳೋದಿಲ್ಲ. ನಮ್ಮ ಪವನ್ ಮತ್ತು ಅವರ ಶ್ರೀಮತಿಯವರು ಇಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಕೈ ಕೇಳ್ಕೊಂಡಿದ್ದಾರೆ, ಅದೆಲ್ಲಕ್ಕಿಂತ ಅವರಿಗೆ ಬ್ಯಾಕ್ ಫೋನ್ ಆಗಿ ಭಾಗ್ಯಮ್ಮ ಮತ್ತು ನಾರಾಯಣ ಇದ್ದಾರೆ. ಈ ಕಲಾವಿದರಿಗೆ ನಮ್ಮ ಇಂಡಸ್ಟ್ರಿಗೆ ಯಾರು ಬರ್ತೀವಿ ಅಂತಿರೋ ಒಂದು ಸಂಯಮ, ಸಜ್ಜನಿಕೆ, ಸೌಜನ್ಯ, ದಕ್ಷತೆ ಮತ್ತು ಕೇಂದ್ರೀಕೃತವಾದಂಥ ತೀರ್ಮಾನ ಅದು 50% ಕಲ್ತೀವಿ. ನಮ್ಮ ರಾಜ್ಕುಮಾರ್ ಅವರಿಂದ ನಾನು ಕಲ್ತಿದ್ದು ಅಭಿನಯ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ನಿರಂತರವಾಗಿ ಉಳ್ಕೊಳ್ತಕ್ಕಂಥ ಕಲಾವಿದರಾಗಬೇಕಾದ್ರೆ ಕೇವಲ ಅಭಿನಯ ಸಾಲೋದಿಲ್ಲ, ನಿಮ್ಮ ನಡವಳಿಕೆ. ಯಾಕೆಂದ್ರೆ ಅವ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು, ನಾನು ಎರಡು ಕಣ್ಣಿಂದ ಒಂದು ಸ್ವಲ್ಪ ಜನ ನೋಡ್ಬೋದು, ನನ್ನನ್ನು ಸಾವಿರಾರು ಜನ ನೋಡ್ತಿರ್ತೇನೆ, ಈಗ ನಾನು ನಿಂತಿದ್ದೀನಿ ಇಲ್ಲಿ ಅಷ್ಟು ಏಕಕಾಲಕ್ಕೆ ನಾನು ನೋಡ್ತೇನೆ. ಆದಾಗ ನನ್ನ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜವಾಬ್ದಾರಿ ಅಂದ್ರೆ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಚಿಂತನೆ ಮತ್ತು ಸರ್ವರಿಗೂ ಒಪ್ಪುವಂತ ರೀತಿಯಲ್ಲಿ ಅಭಿನಯದ ಜೊತೆಯಲ್ಲಿ ನಡವಳಿಕೆ ನಡೆಸ್ಕೊಳ್ಳಿ ಅಂತ ಹೇಳಿ ಯಶಸ್ಸನ್ನ ಕಾಣಲಿ. ಸುಮಾರು ವರ್ಷಗಳ ಕಾಲ ಇದರಿಂದ
ದೊಡ್ಡ ದೊಡ್ಡ ಕಲಾವಿದರುಗಳು ಹುಟ್ಟು ಬರಲಿ, ನಮ್ಮನ್ನು ಮೀರಿಸ್ತಕ್ಕಂತ ರಾಜ್ಕುಮಾರನ್ನು ಮೀರಿಸ್ತಕ್ಕಂತ ನಟ ನಟಿಯರು ಬರಲಿ ಅಂತ ಹೇಳಿ ನಾವು ಯಾವತ್ತು ಕೇಳಿದ್ರು ಕೂಡ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ನಾವು ಬಂದು ನಮ್ಮ ಅನುಭವದ ಮಾತನ್ನು ಹೇಳಬೇಕು ಅಂದ್ರೆ ಹೇಳ್ತೀವಿ, ಬೇಡ ಅಂದ್ರೆ ದೂರ ನಿಂತ್ಕೊಂಡು ನೋಡ್ತೀವಿ. ಅದು ಬೇಜಾರಿಲ್ಲ, ಆಮೇಲೆ ತಾವು ಯಾವತ್ತು ಬೇಕಾದ್ರೂ ಕರಿಬಹುದು. ಅದರಿಂದ ನಾನು ಬಂದು ನನಗೆ ಗೊತ್ತಿರ್ತಕ್ಕಂತ ಮಾಡಿರೋ ಸಿನಿಮಾಗಳ ಅನುಭವದ ಆಧಾರದ ಮೇಲೆ ನಾವು ಕಲ್ತಿಲ್ಲ, ಎಲ್ಲರೂ ಕಲಿಯಕ್ಕೆ ನಮ್ಗೆ ಅವಕಾಶ ಸಿಕ್ಕಲಿಲ್ಲ. ಈ ಕಲ್ತಿರೋ ಜಾಗ ಬಂದ್ರೆ ನಾನು ಸ್ವಲ್ಪ ಯಾಕೆ ಹೇಳ್ತಿದ್ರಿ ಅಂದ್ರೆ ನಾನು ಸ್ವಲ್ಪ ಕಲ್ತ್ಕೊಂಡು ಹೋಗ್ಬೋದು ಏನಾದ್ರು ವಿಶೇಷವಾಗಿ ಹೇಳೋದು. ಸೂಕ್ತವಾಗಿ ನನ್ನ ನಾಟಕ ಇದೆ, ನಾನು ಅಲ್ಲಿ ಹೋಗ್ಬೇಕಾಗಿದೆ, ಅದಕ್ಕೆ ಕ್ಷಮೆಯನ್ನು ಅಲ್ಲಿ ಸರಿ ಕೊಡ್ತೀನಿ.